ವೀಕ್ಷಕರಿಗೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ಅದೇನು ಅಂತ ನೋಡೋಣ. ವೀಕ್ಷಕರ ಗಮನಿಸ್ತಾ ಇದ್ದೀವಿ ನಾವು, ರಾಜ್ಯದಲ್ಲಿ ಇವತ್ತು ಒಂದೇ ದಿನ 141 ಮಂದಿಯಲ್ಲಿ ಕೊರೋನಾ ಪಾಸಿಟಿವ್ ಕಂಡು ಬಂದಿದೆ. ನಿನ್ನೆ 248 ಕೇಸ್ಗಳು ದಾಖಲಾಗಿತ್ತು, ಇವತ್ತು 141 ಮಂದಿಯಲ್ಲಿ ಕೊರೋನಾ ಪಾಸಿಟಿವ್ ದೃಢಪಟ್ಟಿದೆ. ವೀಕ್ಷಕರೇ, ಇಂದಿನಿಂದ ಆರೋಗ್ಯ ಇಲಾಖೆ ಒಂದೇ ಒಂದು ಹೆಲ್ತ್ ಬುಲೆಟಿನ್ ಅನ್ನು ರಿಲೀಸ್ ಮಾಡ್ತಾ ಇದೆ, ಯಾಕಂದ್ರೆ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾ ಇರೋದ್ರಿಂದ ಆರೋಗ್ಯ ಇಲಾಖೆಯು ಸಹ ಸಾಕಷ್ಟು ಭಯಭೀತರಾಗಿರತಕ್ಕಂತದ್ದು. ಈ ನಿಟ್ಟಿನಲ್ಲಿ ಇವತ್ತಿನಿಂದ ಒಂದೇ ಒಂದು ಹೆಲ್ತ್ ಬುಲೆಟಿನ್ ಅನ್ನು ರಿಲೀಸ್ ಮಾಡ್ತಾ ಇದೆ. ಹಾಗಾಗಿ ಇವತ್ತಿನ ಹೆಲ್ತ್ ಬುಲೆಟಿನ್ ಪ್ರಕಟವಾಗಿದೆ. 141 ಮಂದಿಯಲ್ಲಿ ಕೊರೋನಾ ಪಾಸಿಟಿವ್ ದೃಢಪಟ್ಟಿದೆ. ಗಮನಿಸ್ತಾ ಇದ್ದೀವಿ ನಾವು, ರಾಜ್ಯದಲ್ಲಿ ಇವತ್ತು 141 ಮಂದಿಯಲ್ಲಿ ಮಹಾಮಾರಿ ಕೊರೋನಾ ಒಕ್ಕರಿಸಿರತಕ್ಕಂತದ್ದು. ನಿನ್ನೆ 248 ಮಂದಿಯಲ್ಲಿ ಕೊರೋನಾ ಪಾಸಿಟಿವ್ ಕಂಡು ಬಂದಿತ್ತು. ಆ ಮುಖಾಂತರ ಕಂಪ್ಲೀಟ್ ಆಗಿ ಇಷ್ಟು ದಿನಗಳ ಡೇಟಾವನ್ನು ಗಮನಿಸಿದಂತ ಸಂದರ್ಭದಲ್ಲಿ ನಿನ್ನೆ ಅತಿ ಹೆಚ್ಚು ಸೋಂಕಿತರು ಕಂಡು ಬಂದಿದ್ರು. ಈಗ ನಾವು ಗಮನಿಸ್ತಾ ಇದ್ದೀವಿ 90 ಪ್ರಕರಣ ಅಂತಾರಾಜ್ಯ ಪ್ರಯಾಣದಿಂದ ಬಂದಿರತಕ್ಕಂತ ಸೋಂಕು. 141 ಪ್ರಕರಣಗಳ ಪೈಕಿ 90 ಮಂದಿಯಲ್ಲಿ ಅಂತಾರಾಜ್ಯದ ಮೂಲ ಇರತಕ್ಕಂತದ್ದು ಮಾಹಿತಿ. ರಾಜ್ಯದಲ್ಲಿ ಇವತ್ತು ಒಂದೇ ದಿನ 141 ಮಂದಿಯಲ್ಲಿ ಕೊರೋನಾ ಪಾಸಿಟಿವ್ ದೃಢಪಟ್ಟಿದೆ. ಅದರಲ್ಲಿ 90ಕ್ಕೂ ಹೆಚ್ಚು ಪ್ರಕರಣಗಳು ಅಂತಾರಾಜ್ಯದಿಂದ ಬಂದಂಥವರೇ ಆಗಿದ್ದಾರೆ. ಮುಂಬೈ ಆಗಿರ್ಬೋದು, ದೆಹಲಿ ಆಗಿರ್ಬೋದು, ಅಥವಾ ತಮಿಳುನಾಡು, ಆಂಧ್ರಪ್ರದೇಶ, ಈ ರೀತಿಯಾಗಿ ಬೇರೆ ಬೇರೆ ರಾಜ್ಯಗಳಿಂದ ಕೆಲಸಕ್ಕೆ ಅಂತ ಹೋದಂಥವರು ಮರಳಿ ರಾಜ್ಯಗಳಿಗೆ ವಾಪಸ್ಸಾಗಿದ್ದಾರೆ. ಅವರೆಲ್ಲರನ್ನ ಕ್ವಾರಂಟೈನ್ಗೆ ಒಳಪಡಿಸಲಾಗಿರ್ತಕ್ಕಂಥದ್ದು. ಹೀಗೆ ಬಂದಂಥವರಲ್ಲಿ ಕೊರೋನಾ ಪಾಸಿಟಿವ್ ದೃಢಪಟ್ಟಿದೆ. ವೀಕ್ಷಕರೇ, 141 ಮಂದಿಯಲ್ಲಿ ಕೊರೋನಾ ಪಾಸಿಟಿವ್ ಇವತ್ತು ಕಂಡು ಬಂದಿದೆ. ನಿನ್ನೆ 248 ಮಂದಿಯಲ್ಲಿ ಕೊರೋನಾ ಪಾಸಿಟಿವ್ ದೃಢಪಟ್ಟಿದ್ರೆ ಇವತ್ತು 141 ಪ್ರಕರಣಗಳು ಕಂಡು ಬಂದಿರತಕ್ಕಂಥದ್ದು. ಈ ಪೈಕಿ 90 ಪ್ರಕರಣಗಳಿಗೆ ಹೊರ ರಾಜ್ಯದ ಲಿಂಕ್ ಇರತಕ್ಕಂಥದ್ದು. ರಾಜ್ಯದಲ್ಲಿ ಕಿಲ್ಲರ್ ಕೊರೋನಾಗೆ ಮತ್ತೊಂದು ಬಲಿಯಾಗಿದೆ. ರಾಜ್ಯದಲ್ಲಿ ಕಿಲ್ಲರ್ ಕೊರೋನಾ ಮತ್ತೊಂದು ಬಲಿಯನ್ನು ಪಡ್ಕೊಂಡಿದೆ. ರಾಜ್ಯದಲ್ಲಿ ಸಾವಿನ ಸಂಖ್ಯೆಯೂ ಸಹ ಏರಿಕೆಯಾಗಿರ್ತಕ್ಕಂಥದ್ದು. ವೀಕ್ಷಕರೇ, ನಾವು ಗಮನಿಸ್ತಾ ಇದ್ದೀವಿ ಇವತ್ತಿನ ಹೆಲ್ತ್ ಬುಲೆಟಿನ್ ರಿಲೀಸ್ ಆಗಿದೆ. ರಾಜ್ಯದಲ್ಲಿ 2922ಕ್ಕೆ ಸೋಂಕಿತರ ಸಂಖ್ಯೆ ಏರಿಕೆಯಾಗಿದೆ. 2922ಕ್ಕೆ ಸೋಂಕಿತರ ಸಂಖ್ಯೆ ಏರಿಕೆಯಾಗಿರ್ತಕ್ಕಂಥದ್ದು. ಆ ಮುಖಾಂತರ 3000 ಗಡಿಯತ್ತ ನಾವು ಧಾವಿಸ್ತಾ ಇದ್ದೀವಿ. ನಾಳೆ ಅಥವಾ ನಾಡಿದ್ದು ಸೋಂಕಿತರ ಪ್ರಮಾಣ ಜಾಸ್ತಿಯಾಗಬಹುದು. ರಾಜ್ಯದಲ್ಲಿ ಕಿಲ್ಲರ್ ಕೊರೋನಾಗೆ ಮತ್ತೊಂದು ಬಲಿಯಾಗಿದೆ. ಮತ್ತೊಬ್ಬರನ್ನ ಮಹಾಮಾರಿ ಕೊರೋನಾ ಆಪೋಷಣ ತೆಗೆದುಕೊಂಡಿರತಕ್ಕಂಥದ್ದು ನಾವು ಗಮನಿಸ್ತಾ ಇದ್ದೀವಿ. ರಾಜ್ಯದಲ್ಲಿ ಇವತ್ತು ಒಂದೇ ದಿನ 141 ಕೇಸ್ಗಳು ದೃಢಪಟ್ಟಿದೆ. ಇವತ್ತಿನಿಂದ ಒಮ್ಮೆ ಮಾತ್ರ ಹೆಲ್ತ್ ಬುಲೆಟಿನ್ ಅನ್ನು ಪ್ರಕಟ ಮಾಡುತ್ತೆ ಆರೋಗ್ಯ ಇಲಾಖೆ. ಹೀಗಾಗಿ ಇವತ್ತಿನ ಹೆಲ್ತ್ ಬುಲೆಟಿನ್ ಪ್ರಕಟವಾಗಿದೆ. 141 ಪ್ರಕರಣಗಳ ಪೈಕಿ 90 ಮಂದಿ ಅಂತಾರಾಜ್ಯ ಪ್ರಯಾಣದಿಂದ ಬಂದವರಂತವರಾಗಿದ್ದಾರೆ. ಅಂದರೆ ಹೊರ ರಾಜ್ಯಗಳಿಂದ ಬಂದಂಥವರಲ್ಲಿ 90 ಮಂದಿಯಲ್ಲಿ ಈ ಒಂದು ಕೊರೋನಾ ಪಾಸಿಟಿವ್ ದೃಢಪಟ್ಟಿದೆ. ಎಸ್, ರಾಜಧಾನಿ ಬೆಂಗಳೂರಿಗೆ ಕರಾಳ ಶನಿವಾರ. ರಾಜಧಾನಿ ಬೆಂಗಳೂರಿಗೆ ಇವತ್ತು ಬ್ಲ್ಯಾಕ್ ಸ್ಯಾಟರ್ಡೆ ಅಂತಲೇ ಕರಿಬೇಕಾಗುತ್ತೆ, ಕರಾಳ ಶನಿವಾರ. ಬೆಂಗಳೂರಿನಲ್ಲಿ ಇವತ್ತು 32 ಪ್ರಕರಣ ದಾಖಲಾಗಿದೆ. ವೀಕ್ಷಕರೇ, ಕಳೆದ ಒಂದು ವಾರದ ಅಂಕಿಅಂಶಗಳನ್ನು ನಾವು ಗಮನಿಸಿದ್ರೆ ಸೋಂಕಿತರ ಪ್ರಮಾಣ ಬೇರೆ ಜಿಲ್ಲೆಗಳಿಗೆ ಕಂಪೇರ್ ಮಾಡಿದ್ರೆ ಬೆಂಗಳೂರಿನಲ್ಲಿ ಕಡಿಮೆ ಇತ್ತು. ಆದರೆ ಇವತ್ತು ರಾಜಧಾನಿ ಬೆಂಗಳೂರಿಗೆ ಕರಾಳ ಶನಿವಾರ, ಬ್ಲ್ಯಾಕ್ ಸ್ಯಾಟರ್ಡೆ. ಯಾಕಂದರೆ ಸೋಂಕಿತರ ಸಂಖ್ಯೆ ಅಧಿಕ ಪ್ರಮಾಣದಲ್ಲಿ ಕಂಡು ಬಂದಿದೆ. ಸಿಲಿಕಾನ್ ಸಿಟಿ ಬೆಂಗಳೂರು ಇವತ್ತು ಬೆಚ್ಚಿ ಬಿದ್ದಿರ್ತಕ್ಕಂಥದ್ದು. ಯಾಕಂದರೆ 32 ಮಂದಿಯಲ್ಲಿ ಇವತ್ತು ಕೊರೋನಾ ಪಾಸಿಟಿವ್ ದೃಢಪಟ್ಟಿದೆ. ವೀಕ್ಷಕರೇ, 90 ಮಂದಿ ಹೊರ ರಾಜ್ಯದಿಂದ ಬಂದಂಥವರಲ್ಲಿ ಇವತ್ತು ಸೋಂಕು ಕನ್ಫರ್ಮ್ ಆಗಿರ್ತಕ್ಕಂಥದ್ದು. ಹಾಗೆ ಬೆಂಗಳೂರಿಗೂ ಸಹ ಇವತ್ತು ಕೊರೋನಾ ದೊಡ್ಡ ಮಟ್ಟಕ್ಕೆ ಅಟ್ಯಾಕ್ ಮಾಡಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಸೋಂಕಿತರ ಸಂಖ್ಯೆ ಕಡಿಮೆ ಆಗ್ತಾ ಇಲ್ಲ, ಜಾಸ್ತಿ ಆಗ್ತಾ ಇದೆ. ಈತನ್ಮಧ್ಯೆ 32 ಮಂದಿಯಲ್ಲಿ ಕೊರೋನಾ ಪಾಸಿಟಿವ್ ದೃಢಪಟ್ಟಿದೆ. ಕೇವಲ ಬೆಂಗಳೂರು ಒಂದರಲ್ಲೇ, ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಇವತ್ತು ಜನರು ಬೆಚ್ಚಿ ಬಿದ್ದಿದ್ದಾರೆ. ಎಲ್ಲರೂ ಸಹ
ಸಹಜ ಸ್ಥಿತಿಗೆ ಜನಜೀವನ ಮರಳುತ್ತಾ ಇದೆ ಕಚೇರಿ ಕಾರ್ಯಗಳಿಗೆ ಹೋಗ್ತಾ ಇದ್ದಾರೆ ಮನೆಯಿಂದ ಜನರು ಹೊರಗೆ ಬಂದಿದ್ದಾರೆ ಎಂದಿನಂತೆ ಜನರು ತಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಂಡಿರತಕ್ಕಂತದು ಈತನ್ಮಧ್ಯೆ ಬೆಂಗಳೂರಿನಲ್ಲಿ ಸೋಂಕಿತರ ಸಂಖ್ಯೆಯೂ ಸಹ ಅಧಿಕವಾಗ್ತಾ ಇದೆ 32 ಮಂದಿಯಲ್ಲಿ ಇವತ್ತು ಕೊರೋನಾ ಪಾಸಿಟಿವ್ ದೃಢಪಟ್ಟಿದೆ ವೀಕ್ಷಕರೇ 141 ಮಂದಿಯಲ್ಲಿ ಇವತ್ತು ಕೊರೋನಾ ಪಾಸಿಟಿವ್ ಕಂಡುಬಂದಿರತಕ್ಕಂತದು ಈತನ್ಮಧ್ಯೆ 32 ಮಂದಿ ಬೆಂಗಳೂರಿನವರೇ ಆಗಿರತಕ್ಕಂತದು ಅದರ ಜೊತೆಗೆ 90 ಮಂದಿಗೆ ಹೊರ ರಾಜ್ಯದ ಲಿಂಕ್ ಇದೆ ಬೇರೆ ಬೇರೆ ರಾಜ್ಯಗಳಿಗೆ ಕೆಲಸಕ್ಕೆ ಅಥವಾ ಬೇರೆ ಬೇರೆ ಕಾರಣಗಳಿಗೆ ಅಂತ ಹೋದಂತವರಲ್ಲಿ ಕೊರೋನಾ ಪಾಸಿಟಿವ್ ದೃಢಪಟ್ಟಿದೆ ವೀಕ್ಷಕರೇ ಬೆಂಗಳೂರಿನ ಇವತ್ತು ಒಂದೇ ದಿನ 32 ಪ್ರಕರಣ ದಾಖಲಾಗಿದೆ ಬೆಂಗಳೂರಿನಲ್ಲಿ ಆ ಮುಖಾಂತರ ಸೋಂಕಿತರ ಸಂಖ್ಯೆಯೂ ಸಹ ಜಾಸ್ತಿ ಆಗ್ತಾ ಇದೆ ಹೊರಗೆಯಿಂದ ಬಂದಂತವರನ್ನ ಕ್ವಾರಂಟೈನ್ ಗೆ ಒಳಪಡಿಸಲಾಗಿದೆ ಆದರೂ ಸಹ ಅವರಲ್ಲಿ ಕೊರೋನಾ ಪಾಸಿಟಿವ್ ಕಂಡುಬಂದಿರತಕ್ಕಂತದ್ದು 141 ಕೇಸ್ಗಳ ಪೈಕಿ 90 ಹೊರ ರಾಜ್ಯಗಳ ಲಿಂಕ್ ಇದೆ ಅನ್ನೋದಾದ್ರೆ ಮಿಕ್ಕಿರತಕ್ಕಂತ ಕೇಸ್ಗಳು ಏನಿದ್ದಾವೆ ಅವು ಇಲ್ಲೇ ಇರತಕ್ಕಂತವರು ಅಂದ್ರೆ ಬೇರೆಯವರಿಂದ ಇವರಿಗೆ ಹರಡಿದೆ ಸೋಂಕು ಗಮನಿಸ್ತಾ ಇದ್ದೀವಿ ನಾವು ಇವತ್ತು ಕಾರ್ಪೊರೇಟರ್ ಒಬ್ಬರಿಗೂ ಸಹ ಸೋಂಕು ಹರಡಿದೆ ಕಾಣಿಸ್ಕೊಂಡಿರತಕ್ಕಂತದ್ದು ಇನ್ನು ಜಿಲ್ಲಾವಾರು ಮಾಹಿತಿಯನ್ನು ಗಮನಿಸ್ತಾ ಇದ್ದೀವಿ ಯಾದಗಿರಿ ಜಿಲ್ಲೆಯಲ್ಲಿ 18 ಕೊರೋನಾ ಪಾಸಿಟಿವ್ ದೃಢಪಟ್ಟಿದೆ ವಿಜಯಪುರದಲ್ಲಿ 11 ಕೇಸ್ ಇವತ್ತು ಪತ್ತೆಯಾಗಿದೆ ವೀಕ್ಷಕರೇ ಜಿಲ್ಲಾವಾರು ಮಾಹಿತಿಯನ್ನು ಗಮನಿಸ್ತಾ ಇರತಕ್ಕಂತದ್ದು ರಾಜಧಾನಿ ಬೆಂಗಳೂರಿನಲ್ಲಿ ಬರೋಬ್ಬರಿ 32 ಕೇಸ್ಗಳು ಇವತ್ತು ದಾಖಲಾಗಿದೆ 32 ಮಂದಿಯಲ್ಲಿ ಕೊರೋನಾ ಪಾಸಿಟಿವ್ ಇವತ್ತು ಕಂಡುಬಂದಿರತಕ್ಕಂತದ್ದು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಅದರ ಜೊತೆಗೆ ಬೇರೆ ಬೇರೆ ಜಿಲ್ಲೆಗಳ ಮಾಹಿತಿಯನ್ನು ಸಹ ನಾವು ಗಮನಿಸ್ತಾ ಇದ್ದೀವಿ ಯಾದಗಿರಿ ನಿಜಕ್ಕೂ ಅಲ್ಲಿ ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ತಾ ಇದೆ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಿದೆ ಯಾಕಂದ್ರೆ ಅಲ್ಲಿ ಬಂದಿರತಕ್ಕಂತವರು ಎಲ್ಲರೂ ಸಹ ಮುಂಬೈ ಮೂಲದವರು ಅಂದ್ರೆ ಮುಂಬೈಯಿಂದ ಬಂದಿರತಕ್ಕಂತವರು ಯಾದಗಿರಿ 18 ಹಾಸನದಲ್ಲಿ 13 ಕೇಸ್ ದಾಖಲಾಗಿದೆ ಹಾಗೆ ಹಸಿರು ವಲಯದಲ್ಲಿ ಇದ್ದಂತ ಶಿವಮೊಗ್ಗ ಜಿಲ್ಲೆಯಲ್ಲಿ ಇವತ್ತು 6 ಕೇಸ್ ದೃಢಪಟ್ಟಿದೆ ವಿಜಯಪುರದಲ್ಲಿ 11 ಮಂದಿಯಲ್ಲಿ ಕೊರೋನಾ ಪಾಸಿಟಿವ್ ಕನ್ಫರ್ಮ್ ಆಗಿದೆ ವೀಕ್ಷಕರೇ 141 ಮಂದಿಯಲ್ಲಿ ಇವತ್ತು ಕೊರೋನಾ ಪಾಸಿಟಿವ್ ಕಂಡುಬಂದಿರತಕ್ಕಂತದ್ದು ಆ ಮುಖಾಂತರ ಇವತ್ತು ಸಹ 100 ರ ಗಡಿಯನ್ನ ದಾಟಿದ್ದೀವಿ ನಾವು 100 ರ ಗಡಿಯನ್ನ ದಾಟಿ 141 ಕೇಸ್ಗಳು ಇವತ್ತು ರಾಜ್ಯದಲ್ಲಿ ದಾಖಲಾಗಿದೆ ಅದರ ಜೊತೆಗೆ ಬೆಂಗಳೂರಿನಲ್ಲಿ 32 ಮಂದಿಯಲ್ಲಿ ಕೊರೋನಾ ಪಾಸಿಟಿವ್ ದೃಢಪಟ್ಟಿದೆ ವೀಕ್ಷಕರೇ ರಾಜಧಾನಿ ಬೆಂಗಳೂರಿಗೆ ಇವತ್ತು ಕರಾಳ ಶನಿವಾರ ಯಾಕಂದ್ರೆ ಅತಿ ಹೆಚ್ಚು ಸೋಂಕಿತರ ಪ್ರಮಾಣ ಇವತ್ತು ಕಂಡುಬಂದಿರತಕ್ಕಂತದ್ದು ಬೆಂಗಳೂರಿನಲ್ಲಿ ಅದಾದ ಬಳಿಕ ಯಾದಗಿರಿಯಲ್ಲಿ 18 ಮಂದಿಯಲ್ಲಿ ಕೊರೋನಾ ಪಾಸಿಟಿವ್ ದೃಢಪಟ್ಟಿದೆ ಹಾಗೆ ಹಾಸನ ಒಂದು ಕಾಲದಲ್ಲಿ ಹಸಿರು ವಲಯದಲ್ಲಿ ಇದ್ದಂತ ಜಿಲ್ಲೆ ಗ್ರೀನ್ ಝೋನ್ ಆಗಿತ್ತು ಇಂತ ಹಾಸನದಲ್ಲೂ ಸಹ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಇದರ ಜೊತೆಗೆ ಬೇರೆ ಬೇರೆ ಜಿಲ್ಲೆಗಳ ಮಾಹಿತಿಯನ್ನು ನಾವು ಗಮನಿಸ್ತಾ ಇದ್ದೀವಿ ಜೊತೆಗೆ ಒಂದು ವಾರದ ಡೇಟಾವನ್ನು ಸಹ ತಾವು ಗಮನಿಸ್ತಾ ಇರ್ಬೋದು ಗ್ರಾಫಿಕ್ಸ್ನಲ್ಲಿ ಮೇ 24ರಿಂದ ಮೇ 30ರವರೆಗೆ ಅಂದರೆ 7 ದಿನಗಳ ಈ ಒಂದು ಡೇಟಾವನ್ನು ಗಮನಿಸ್ತಾ ಇದ್ದರೆ ನಿನ್ನೆ ಸೋಂಕಿತರ ಸಂಖ್ಯೆ ಜಾಸ್ತಿಯಾಗಿತ್ತು ಮೇ 29 248 ಮಂದಿಯಲ್ಲಿ ಸೋಂಕಿನ ಪ್ರಮಾಣ ಕಂಡು ಬಂದಿದ್ರೆ ಅದಾದ ಬಳಿಕ ಅತಿ ಹೆಚ್ಚು ಸೋಂಕಿತರು ಕಂಡು ಬಂದಿರತಕ್ಕಂಥದ್ದು ಇವತ್ತು ನಿನ್ನೆಯ ಡೇಟಾವನ್ನು 248 ಮಂದಿಯಲ್ಲಿ ಸೋಂಕು ಕನ್ಫರ್ಮ್ ಆಗಿದ್ದರೆ ಅದಾದ ಬಳಿಕ ಈ ಒಂದು ವಾರದಲ್ಲಿ ಅತಿ ಹೆಚ್ಚು ಸೋಂಕಿತರು ಕಂಡು ಬಂದಿರತಕ್ಕಂಥದ್ದು ಇವತ್ತು ಅದು 141 ಮಂದಿಯಲ್ಲಿ ಕೊರೋನಾ ಪಾಸಿಟಿವ್ ದೃಢಪಟ್ಟಿದೆ ಅದಾದ ಬಳಿಕ ಮೇ 24ರಂದು 136 ಮಂದಿಯಲ್ಲಿ ಕೊರೋನಾ ಪಾಸಿಟಿವ್ ಕಂಡು ಬಂದಿತ್ತು ಹಾಗೆ ಮೇ 27ರಂದು 135 ಮಂದಿಯಲ್ಲಿ ಮಹಾಮಾರಿ ಕಾಣಿಸ್ಕೊಂಡಿರತಕ್ಕಂಥ ಮಾಹಿತಿ ಸಿಕ್ಕಿದ್ರೆ ನೆಕ್ಸ್ಟ್ ಮೇ 28ರಂದು 115 ಮಂದಿಯಲ್ಲಿ ಕೊರೋನಾ ದೃಢಪಟ್ಟಿತ್ತು ಮೇ 25ರಂದು ಅತಿ ಕಡಿಮೆ ಅಂದರೆ 93 ಮಂದಿಯಲ್ಲಿ ಈ ಒಟ್ಟಾರೆ ಒಂದು ವಾರದಲ್ಲಿ ಮೇ 23ರಂದು ದಾಖಲಾಗಿದ್ದಂಥ ಕೇಸ್ಗಳು ಕಡಿಮೆ 93 ಮಂದಿಯಲ್ಲಿ ಕೊರೋನಾ ಪಾಸಿಟಿವ್ ಕನ್ಫರ್ಮ್ ಆಗಿತ್ತು ವೀಕ್ಷಕರೇ ವೀಕ್ಷಕರೇ ಪಾದರಾಯನಪುರ ಶಿವಾಜಿನಗರ ಹೊಂಗಸಂದ್ರದ ಬಳಿಕ ಇದೀಗ ಡಿಜೆ ಹಳ್ಳಿಯಲ್ಲಿ ಸೋಂಕಿತರ ಪ್ರಮಾಣ ಜಾಸ್ತಿಯಾಗಿದೆ ಓರ್ವ ಮಹಿಳೆಯಿಂದ 11 ಜನರಿಗೆ ಸೋಂಕು ತಗುಲಿದೆ ಒಬ್ಬ ಮಹಿಳೆ 11 ಮಂದಿಗೆ ಸೋಂಕನ್ನು ಹರಡಿರತಕ್ಕಂಥದ್ದು
2180 ಪೇಷಂಟ್ ನಂಬರ್ ಏನಿದ್ದಾರೆ ಸೋಂಕಿತ ಏನಿದ್ದಾರೆ ಇವರಿಂದ 11 ಜನರಿಗೆ ಮಹಾಮಾರಿ ವಕ್ಕರಿಸಿದೆ ಡಿಜೆ ಹಳ್ಳಿಯಲ್ಲಿ ಈ ಒಂದು ಸೋಂಕಿತರ ಪ್ರಮಾಣ ಜಾಸ್ತಿ ಆಗ್ತಾ ಇದೆ ಈಗಾಗಲೇ 3 ಏರಿಯಾಗಳು ಕಂಪ್ಲೀಟ್ ಆಗಿ ಸೀಲ್ ಡೌನ್ ಆಗಿದೆ ಜೊತೆಗೆ ಅಲ್ಲಿ ಪರಿಸ್ಥಿತಿ ವಿಕೋಪಕ್ಕೆ ಹೋಗಿರತಕ್ಕಂತ ಆ ಸಾಲಿಗೆ ಈಗ ಡಿಜೆ ಹಳ್ಳಿ ಸೇರ್ಪಡೆ ಆಗ್ತಾ ಇದೆ।